ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಸಾಯಿಸೋದ್ ಬಿಟ್ಟು ಎಲ್ಲ ರೀತಿ ಚಿತ್ರ ಹಿಂಸೆ ಕೊಡಿ ಅವಳು ಗೊತ್ತಿರೋ ಅಂತ ನಿಜ ನಮ್ಮ ಕೈಗೆ ಸಿಗೋ ಹಾಗೆ ಮಾಡಿ ನಾವೆಲ್ಲ ಬರ್ತೀವಿ ಆಯ್ತು ಮೇಡಂ ಏನು ಆಂಟಿ ಇದು ಸಾಯಿಸ್ ಬಿಟ್ರೆ ಅವಳಿಗೆ ಗೊತ್ತಿರೋ ನಿಜ ಅವಳ ಜೊತೆನೇ ಮುಚ್ಚೋಗ್ತಿತ್ತಲ್ಲ ಅವಳು ಇನ್ನು ಯಾರಿಗಾದ್ರೂ ಹೇಳಿದ್ರೆ ಏನ್ ಪರಿಸ್ಥಿತಿ ನನಗ್ ಗೊತ್ತಿರೋ ಹಾಗೆ ಆ ಮೊಬೈಲ್ ಅಲ್ಲಿರೋ ಪ್ರೂಫ್ಸ್ ಸರಸನು ನೋಡಿರಲ್ಲ ಅಂತದ್ರಲ್ಲಿ ಬೇರೆ ಯಾರಿಗೋ ಹೇಗ್ ಹೇಳ್ತಾಳೆ ಅದ ಹೇಗ್ ಹೇಳ್ತೆ ಪ್ರೀತಿ ಇದೆಲ್ಲ ಅವಳ ಪ್ಲಾನ್ ಇರಬಹುದು ನಮ್ಮನ್ನ ಹಿಡಿದಾಕಕ್ಕೆ ಮಾಡ್ತಿರೋ ಟ್ರ್ಯಾಪ್ ಇರಬಹುದು ಈ ವಿಷಯನ ಯಾವುದು ಲೈಟ್ ಆಗಿ ತಗೊಳ್ಳಕಾಗಲ್ಲ ಅಲ್ದೆ ಇದು ನಿನ್ನೊಬ್ಬಳ ವಿಷಯ ಮಾತ್ರ ಅಲ್ಲ ನನ್ನ ಮರ್ಯಾದೆ ಪ್ರೆಸ್ಟೀಜ್ ಗೆ ಸಂಬಂಧಪಟ್ಟಿರುವ ವಿಷಯ ಏನೇ ಮಾಡಿದ್ರು ಅಳ್ದು ತೂಗಿ ಮಾಡಬೇಕು ಅವಸರ ಮಾಡಬಾರದು ಅರ್ಥ ಆಯ್ತಾ ನಡಿ ಅವಳಿರ ಕಡೆ ಹೋಗೋಣ ಬೇಡ ಅಂತ ಹೇಳಿ ಮತ್ತೆ ಅಲ್ಯಾ ಕಾಂಟಿ ಕಣ್ಣಿಗೆ ಬೀಳ್ತಿದ್ದ ಹಾಗೆ ಆ ಲಾಗೋ ಎಂಟರ್ಟೈನ್ಮೆಂಟ್ ಡೈರೆಕ್ಟರ್ ನೋಡಬೇಕು ಅವಳು ಹೇಳೋ ನಿಜ ನೇರವಾಗಿ ಕೇಳಬೇಕು ನಡಿ ಸರಸು ಮೊಬೈಲ್ ಇಲ್ಲೇ ಇದೆ ಅಂತ ತೋರಿಸ್ತಾ ಇದೆ ಆದರೆ ಎಲ್ಲಿದೆ ಅಂದ್ರೆ ಸರಸು ಆಟೋಲೇ ಇದ್ದಾಳೆ ಆಟೋ ಆಟೋ ನಿಲ್ಸು ಹೇಯ್ ಸ್ಟಾಪ್ ಹೇಯ್ ಆಟೋ ಆಟೋ ಹೇಯ್ ಆಟೋ ನಿಲ್ಸು ಏನಾಯ್ತು ಸರ್ ನನ್ನ ಸರಸು ಎಲ್ಲೋ ಏನ್ ಸರ್ ಇದು ಏನ್ ಮಾಡ್ತಿದ್ದೀರಾ ನೀವು ಕೈ ತೆಗಿರಿ ನನ್ನ ಸರಸು ಎಲ್ಲಿದ್ದಾಳೆ ಹೇಳೋ ನನಗೆ ಈಗಾಗಲೇ ತುಂಬಾ ಕೋಪ ಬಂದಿದೆ ನಿನ್ನ ಸಾಯಿಸೋದಕ್ಕೂ ನಾನು ಯೋಚನೆ ಮಾಡೋದಿಲ್ಲ ನಿಜ ಹೇಳೋ ನನ್ನ ಸರಸು ಎಲ್ಲಿ ಯಾವ ಸರಸು ಸರ್ ನೀವೇನು ಹೇಳ್ತಿದ್ರೋ ನನಗೆ ಗೊತ್ತಾಗ್ತಿಲ್ಲ ಯಾವ ಸರಸುನ ಇಲ್ಲ ನೋಡು ಈ ಹುಡುಗಿ ಆಟೋ ಹತ್ತದ್ಲ ಇಲ್ವಾ ಅಣ್ಣ ಸ್ವಲ್ಪ ಇಲ್ಲೇ ಇರ್ತೀರಾ ನನ್ನ ಕೆಲಸ ಮುಗಿಸ್ಕೊಂಡು ಮತ್ತೆ ಬೇಗ ಆಸ್ಪತ್ರೆಗೆ ಹೋಗಬೇಕು ಇಲ್ಲ ಮೇಡಂ ಈಗಾಗಲೇ ಲೇಟ್ ಆಗಿ ಹೋಗಿದೆ ನಮ್ಮ ಅಮ್ಮನ ದೇವಸ್ಥಾನ ಕರ್ಕೊಂಡು ಹೋಗಬೇಕು ಲೇಟ್ ಆದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ನನಗೆ ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ ನಿಮಗಿಂತ ಬೇಗ ಹೋಗಬೇಕು ಆಶ್ರಮದ ಹತ್ರ ಆಟೋ ಹತ್ತಿ ಹಾಸ್ಪಿಟಲ್ ಗೆ ಹೋಗಬೇಕು ಅಂದ್ರು ಆದ್ರೆ ಮಧ್ಯದಲ್ಲಿ ಬುಲ್ ಟೆಂಪಲ್ ರೋಡ್ ಹತ್ರ ಇಳ್ಕೊಂಡ್ರು ಬುಲ್ ಟೆಂಪಲ್ ರೋಡ್ ಹತ್ರನ ಯಾಕೆ ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ ಅವರನ್ನ ಮೀಟ್ ಆಗಬೇಕು ಅಂತ ಹೇಳಿದ್ರು ವೇಟ್ ಮಾಡು ಅಂತ ಹೇಳಿದ್ರು ನನಗೆ ಲೇಟ್ ಆಯ್ತು ಅಂತ ಬಂದ್ಬಿಟ್ಟೆ ಏಯ್ ನೀನ್ ಹೇಳ್ತಾರೋ ನಿಜನಾ ಅವಳು ಬುಲ್ ಟೆಂಪಲ್ ರೋಡ್ ಅಲ್ಲಿ ಇಳಿದ್ಲ ನಿಜ ಸರ್ ನನ್ನ ಮಗು ಮೇಲಾಣೆ ಇಲ್ಲಿಂದ ಬುಲ್ ಟೆಂಪಲ್ ರೋಡ್ ಗೆ ಹೇಗೆ ಹೋಗಬೇಕು ಸ್ಟ್ರೈಟ್ ಆಗಿ ಹೋಗಿ ಸೆಕೆಂಡ್ ಲೆಫ್ಟ್ ತಗೋಬೇಕು ಸರ್ Thank you.
ಸರಸು ಇಲ್ಲಿ ಸೇಫ್ ಆಗಿರ್ತಾಳಾ? ಯಾರ್ದು ಪ್ರಾಪರ್ಟಿಯಲ್ಲಿ ಬಚ್ಚಿಡೋ ಕರ್ಮ ನನಗಿಲ್ಲ, ಇದು ನಂದೆ. ಸರಸು ಇಲ್ಲಿದ್ದಾಳೆ ಅಂತ ಬೇರೆ ಯಾರಿಗೂ ಗೊತ್ತಾಗಲ್ಲ, ಕನಿಷ್ಠ ಅನುಮಾನ ಕೂಡ ಬರಲ್ಲ. ಬಾ. ಹೇಳ್ತೀಯಾ ಹೇಳಲ್ವಾ? ನಿಮ್ಗಿನ್ನು ಎಷ್ಟು ಸಲ ಹೇಳ್ಬೇಕು? ನಂಗೇನು ಗೊತ್ತಿಲ್ಲ. ನೀನ್ ನಿಜ ಹೇಳೋವರೆಗೂ ನಾವು ಕೇಳ್ತಾನೆ ಇರ್ತೀವಿ, ನಿಲ್ಸೋ ಮಾತೇ ಇಲ್ಲ. ನಿನ್ ಹತ್ರ ಆ ಗಣೇಶ್ ಕೊಟ್ಟಿರೋ ಆಧಾರ ಇದೆ ಅಂತ ನಮಗ್ ತುಂಬಾ ಚೆನ್ನಾಗ್ ಗೊತ್ತು. ಅದು ಏನು, ಅದ್ರ ಬಗ್ಗೆ ಯಾರಿಗೆ ಹೇಳಿದ್ಯ ಅಂತ ಹೇಳಿದ್ರೆ ನಿನ್ ಪಾಡಿಗೆ ನೀನ್ ಇಲ್ಲಿಂದ ಹೋಗ್ಬೋದು. ಎಷ್ಟೇ ಬಲವಂತ ಮಾಡಿದ್ರು ನಾನು ಹೇಳೋ ಉತ್ತರ ಒಂದೇ, ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ಎಷ್ಟು ದಿನಗಳಾದ್ರೂ ಎಷ್ಟೇ ತಿಂಗಳುಗಳಾದ್ರೂ ನೀನ್ ನಿಜ ಹೇಳೋವರೆಗೂ ನಾವಿಲ್ಲಿಂದ ಕದ್ಲೋ ಮಾತೇ ಇಲ್ಲ. ನಿನ್ನ ಜೀವಂತವಾಗಿ ಬಿಡ್ತೀವಿ ಅಂತಾನು ಅನ್ಕೋಬೇಡ. ಹೇಳಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದಾಳೆ ಅನ್ಸುತ್ತೆ. ನಿಮ್ ಕಡೆಯವರು ಒಂದ್ ಚಿಕ್ಕ ಮಗುನ ಕೇಳ್ದಾಗೆ ಅಷ್ಟು ಪ್ಯಾಂಪರ್ ಮಾಡ್ತಿದಾರಲ್ಲ ಆಂಟಿ, ಸ್ವಲ್ಪ ಜೋರಾಗಿ ಡೋಸ್ ಕೊಡೋಕ್ ಹೇಳಿ. ಅಣ್ಣ ಮಾತಲ್ಲ ಅರ್ಥ ಆಗಲ್ಲ ಅಣ್ಣ, ನೀವೊಂದ್ ನಾಲ್ಕೆಡ್ ಕೊಡೋ ತನಕ ಇವಳು ನಿಜ ಬಾಯ್ ಬಿಡಲ್ಲ ಅನ್ಸುತ್ತಣ. ಬೇಡ ಕಣ, ಹೆಣ್ಮಕ್ಳ ಮೇಲೆ ಕೈ ಮಾಡೋದು ನಮ್ ಸಂಸ್ಕೃತಿ ಅಲ್ಲ. ಆದ್ರೆ ಇವಳು ನಿಜ ಹೇಳೋ ತರ ಕಾಣಿಸ್ತಿಲ್ಲ, ಅದಕ್ಕೆ ಕೈ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಕಣ. ಹೇಳೋ, ಹೇಳ್ತೀಯೋ ಇಲ್ವೋ? ನಂಗೇನು ಮಾಡ್ಬೇಡಿ, ಬೇಡ, ಬಿಟ್ಬಿಡಿ ನನ್ನ. ಏನು ಮಾಡಬಾರ್ದಂದ್ರೆ ನೀನ್ ನಿಜ ಹೇಳ್ಬೇಕು. ನೀನ್ ನಿಜ ಹೇಳಿದ್ರೆ ನೀನ್ ಅನ್ಕೊಂಡ ಹಾಗೆ ಹೋಗಿ ನಿಮ್ಮ ಅಮ್ಮ ಅವ್ರನ್ನ ಕಾಪಾಡ್ಕೊಳ್ಬಹುದು. ಹೇಳ್ತೀನಿ ಹೇಳ್ತೀನಿ. ಹೇಳೋ ಗಣೇಶ್, ನನಗ್ ಫೋನ್ ಮಾಡಿ ನಮ್ಮ ಅಮ್ಮವ್ರನ್ನ ಯಾರೋ ಕೊಲ್ಬೇಕು ಅನ್ಕೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರೋ ಆಧಾರ ಎಲ್ಲ ಅವನ ಹತ್ರ ಇದೆ ಅಂತ ಹೇಳಿ ಅದ್ ಯಾವ್ದೋ ಜಾಗಕ್ಕೆ ಕರ್ತಿದ್ದಕ್ಕೆ ನಾನು ಹೋಗಿದ್ದು. ಅವ್ನ್ ನನಗ್ ಫೋನ್ ಕೊಟ್ಟು ಮಾತಾಡೋದ್ರಲ್ಲಿ ನೀವ್ ಬಂದ್ಬಿಟ್ರಿ ಅಂತ ಅಲ್ಲಿಂದ ಹೋಗಕ್ ಹೇಳ್ದ, ಅಷ್ಟೇ ನಡೆದಿದ್ದು. ಆಮೇಲೆ ನನ್ಗೇನು ಗೊತ್ತಿಲ್ಲ. ಫೋನಲ್ಲಿ ಏನಿದ್ಯೋ ನೀನ್ ನೋಡ್ಲಿಲ್ವಾ? ಇಲ್ಲ, ನಮ್ಮ ಅಮ್ಮವ್ರಿಗೆ ಮತ್ತಂದ್ ಕೊಡ್ಬೇಕು ಅನ್ನೋ ಯೋಚನೆ ಬಿಟ್ರೆ ನನ್ಗಿನ್ನೇನು ಗೊತ್ತಿರ್ಲಿಲ್ಲ, ನಾನೇನು ನೋಡ್ಲಿಲ್ಲ. ನೀನ್ ಗಣೇಶ್ ಮೀಟ್ ಆಗಿರೋ ವಿಷಯ ಯಾರಿಗಾದ್ರೂ ಹೇಳಿದ್ಯಾ? ಯಾರಿಗಾದ್ರೂ ಹೇಳೋದಕ್ ನನ್ನ ಹತ್ರ ಫೋನ್ ಕೂಡ ಇರ್ಲಿಲ್ಲ, ಅವ್ನ್ ನನಗ್ ಕೊಟ್ಟಿರೋ ಫೋನ್ ಕೂಡ ಕೆಲ್ಸ ಮಾಡ್ತಿಲ್ಲ. ಸಾಕ, ಇನ್ನೇನಾದ್ರೂ ಬೇಕಾ? ದಯವಿಟ್ಟು ನನ್ನ ಬಿಟ್ಬಿಡಿ. ನೀನ್ ಹೇಳ್ತಾ ಇರೋದು ನಿಜನಾ? ಹೌದು, ನಿಜನೇ ಹೇಳ್ತಿದ್ದೀನಿ. ಅಲ್ಲಿ ಗಣೇಶ್ನ ಭೇಟಿ ಮಾಡಿ ಫೋನ್ ತಗೊಂಡಿದ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ, ಅವನೇನು ಹೇಳಲಿಲ್ಲ. ನನ್ನ ನಂಬಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಅಲ್ಲಿ ನಮ್ಮ ಅಮ್ಮವ್ರಿಗೆ ಹೇಗಿದೆಯೋ ಏನೋ, ನನ್ನ ಆಸ್ಪತ್ರೆಗೆ ಹೋಗಕ್ ಬಿಡಿ, ಬಿಟ್ಬಿಡಿ. ನಿಮಗ್ ಕೈ ಮುಗಿತೀನಿ, ನಮ್ಮ ಅಮ್ಮವ್ರನ್ನ ಉಳಿಸ್ಕೋಬೇಕು. ನನಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ಆ ಫೋನ್ ವಿಷಯ ಯಾಕೆ ಕೇಳ್ತಿದ್ದೀರಾ? ಮಾತಾಡಿ ಹೇಳಿ. ಆಂಟಿ, ಅವಳು ಅಳೋದು ಕೂಗಾಡೋದು ನೋಡ್ತಿದ್ರೆ ನಾನ್ ಹೇಳಿದ್ದೆ ನಿಜ ಅನಿಸ್ತಾ ಇದೆ. ಸರಸುಗೆ ಗಣೇಶ್ ಏನು ಹೇಳಿರಲ್ಲ. ಯಾ ಪ್ರೀತಿ, ನನಗೂ ಕೂಡ ಅದೇ ನಿಜ ಅಂತ ಅನಿಸ್ತಾ ಇದೆ. ಮತ್ತೆ ಇನ್ನು ಏನ್ ಆಂಟಿ ಯೋಚನೆ ಮಾಡ್ತಿದ್ದೀರಾ? ಅವಳನ್ ಮುಗಿಸ್ಬಿಟ್ರೆ ಒಂದ್ ಕೆಲ್ಸ ಮುಗಿಯುತ್ತೆ, ನನ್ ಫ್ಯೂಚರ್ ಪ್ರಾಬ್ಲಮ್ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ. ಪ್ರೀತಿ, ಈಗಿರೋ ಪ್ರಾಬ್ಲಮ್ ಸಾಲ್ದು ಅನ್ನೋ ಹಾಗೆ ಮತ್ತೆ ಈ ಮೊಡೆ ಯಾಕೆ? ಯಾಕಂದ್ರೆ ಪ್ರತಿ ಸಲನು ನಾವು ಮಾಡೋ ಪ್ಲಾನ್ ಅವಳಿಂದಾನೇ ಫೇಲ್ ಆಗ್ತಿರೋದಕ್ಕೆ.
ಅವಳಿಲ್ಲ ಅಂದ್ರೆ ನಾವ್ ಅನ್ಕೊಳ್ಳೋದ್ ಎಲ್ಲಾನೂ ನಡೆಯುತ್ತೆ. ಕಮಾನ್ ಪ್ರೀತಿ, ಎತ್ತಿಗೆ ಮೂಗ್ದಾರ ಹಾಕ್ಬೇಕೆ ಹೊರತು ಪ್ರತಿ ಚಿಕ್ಕ ಪ್ರಾಬ್ಲಮ್ನು ದೊಡ್ಡದ್ ಮಾಡಬಾರ್ದು. ಇದು ನನ್ನ ಮಾತಲ್ಲ, ನಿನ್ನ ಮಾತು ಅಲ್ಲ. ನಮ್ ಲಾಯರ್ಗೊಂದ್ಸಲ ಕಾಲ್ ಮಾಡೋಣ, ಅವ್ರೇನ್ ಹೇಳ್ತಾರೋ ನೋಡೋಣ, ಸರಿನಾ? ಅದು ಹಾಗಲ್ಲ ಆಂಟಿ. ನಿನ್ ಮಾತಾಡ್ದೆ ಬಾ ಬಾ. ಸರಸು, 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 ಏನು ಆಗಿರಲ್ಲ ನನ್ ಸರಸುಗೆ, ಏನು ಆಗಿರಲ್ಲ. ನನ್ ಬದುಕಿರೋವರೆಗೂ ಸರಸುಗೆ ಯಾವುದೇ ರೀತಿ ತೊಂದರೆ ಆಗೋಗಿ ಬಿಡೋದಿಲ್ಲ. ಸರಸು, 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 ಸರಸು ಎಲ್ಲಿದ್ಯಾ ಸರಸು? ಸರಸು, ಆಂಟಿ ಇವಾಗ ನೀವು ಏನ್ ಮಾಡಕ್ ಹೊರಟಿದ್ದೀರಾ? ನಮಸ್ತೆ ಮೇಡಮ್, ನಿಮ್ ಕಾಲ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಪ್ರೀತಿ ನಮ್ಮ ಪ್ಲಾನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ಲು? ಏನಾದರೂ ರಿಸ್ಕ್ ಆಯ್ತಾ ಅಥವಾ ಈಸಿಯಾಗಿ ಫಿನಿಶ್ ಮಾಡಿದ್ಲ? ಪ್ಲಾನು ಫ್ಲಾಪ್ ಆಯ್ತು ಮ್ಯಾಮ್. ವಾಟ್? ತುಂಬಾ ದೊಡ್ಡ ಕಥೆನೇ ನಡೆದೋಗಿದೆ. ಯಾವುದು ಮಿಸ್ ಮಾಡಿದೆ ಕಂಪ್ಲೀಟ್ ಆಗಿ ಹೇಳಿ, ನನಗೆ ಟೈಮ್ ಇದೆ. ಇವಾಗ ಸರಸು ನಮ್ಮ ಕಂಟ್ರೋಲಲ್ಲೇ ಇದ್ದಾಳೆ. ಇಲ್ಲ, ನಮ್ಮ ಕಾನ್ಸೆಪ್ಟ್ ಎಲ್ಲ ಸರಸು ಕೈಯಲ್ಲಿದೆ. ಅವಳೇ ಮುಂದೆ ನಿಂತು ಎಲ್ಲ ನಡೆಸ್ತಿದ್ದಾಳೆ. ಅದೇ ನನ್ನ ಚಿಂತೆ ಮೇಡಮ್. ಹಾಗಾಗಬಾರ್ದು ಅಂತಾನೆ ಇಂಡಿಯಾಗ ಬಂದಾಗಿಂದನೂ ಬೇಡ್ಕೋತಾ ಇದ್ದೀನಿ. ಆ ಸರಸುಗೆ ಎಲ್ಲ ಪ್ಲಾನ್ ಮಾಡಿದ್ದು ನೀವೇ ಅಂತ ಗೊತ್ತಾಗಿದೆಯಾ? ಇಲ್ಲ, ಪ್ರೂಫ್ ಕೈಯಲ್ಲೇ ಇದ್ರು ಅವಳು ನೋಡೋಕ್ಕಾಗ್ಲಿಲ್ಲ. ಅವಳಿಗೆ ನಮ್ಮ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ. ಒಳ್ಳೇದು. ಮತ್ತೆ ಇಷ್ಟೆಲ್ಲ ನಡೆದ್ಮೇಲೂ ನನಗೆ ಯಾಕೆ ನೀವು ಒಂದು ಮಾತು ಹೇಳಲಿಲ್ಲ? ಅಂದ್ರೆ ನಿಮ್ಮ ಅಗತ್ಯನೇ ಇಲ್ಲದೆ ನಾವೇ ಮ್ಯಾನೇಜ್ ಮಾಡಬೇಕು ಅಂದ್ಕೊಂಡ್ವಿ. ಮತ್ತಿವಾಗ ಯಾಕೆ ಕಾಲ್ ಮಾಡಿದ್ರಿ? ಈಗ
ನಾವೊಂದು ಧರ್ಮ ಸಂಕಟದಲ್ಲಿದ್ದೀವಿ. ನಿಮ್ ಸಲಹೆ ಬೇಕು ನಮಗೆ. ಅದಕ್ಕೆ ಏನದು ಸರಸು ಇದ್ರೆ ಯಾವತ್ತಿದ್ರು ಸಮಸ್ಯೆನೆ, ಅದಕ್ಕೆ ಸಾಯಿಸ್ಬಿಡಿ ಅಂತ ಪ್ರೀತಿ. ನಿಜ ಗೊತ್ತಿಲ್ಲ ಅಂದ್ಮೇಲೆ ಇಲ್ಲಿಂದ ಕಳಿಸ್ಕೊಟ್ಬಿಡದೆ ಬೆಟರ್ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮಿಬ್ರು ಒಪಿನಿಯನ್ ಅಲ್ಲಿ ಯಾವುದು ಬೆಟರ್ ಅಂತ ನೀವ್ ಹೇಳಿದ್ರೆ ಹಾಗೆ ಮಾಡೋಣ ಅಂತ ನಾವು ನಿಮ್ಮ ಡಿಸಿಷನ್ಗೋಸ್ಕರ ವೇಟಿಂಗ್. ಎರಡು ಅಲ್ಲ, ಪ್ರೀತಿ ಹೇಳೋ ಹಾಗೆ ಸರಸುವಿಂದ ಯಾವತ್ತಿದ್ರೂ ನಷ್ಟನೇ ಆಗೋದು. ಹಾಗಂತ ಸಾಯಿಸೋದು ಕರೆಕ್ಟ್ ಅಲ್ಲ. ಕ್ಷಮಿಸಿ ಬಿಟ್ಬಿಟ್ರೆ ಕೈಗೆ ಬಂದಿರೋ ಚಾನ್ಸ್ ನ ದೂರ ಮಾಡ್ಕೊಂಡು ಹಾಗಾಗತ್ತೆ. ಸೊ ಅದು ಕೂಡ ಕರೆಕ್ಟ್ ಅಲ್ಲ. ಸರಸು ಬಗ್ಗೆ ನೀವು ನನ್ನ ಹತ್ರ ಹೇಳಿರೋ ಪ್ರಕಾರ ಈ ಮನೇಲಿರೋ ವಾಣಿ ಸರಸುಗೆ ಅಸಿಸ್ಟೆಂಟ್, ಕರೆಕ್ಟಾ? ಯಾ, ಕರೆಕ್ಟ್ ಮ್ಯಾಮ್. ಹಾಗಾದ್ರೆ ನೀವೇ ತಯಾರಿಸಿರೋ ಅಸ್ತ್ರನ ಆಯುಧವಾಗಿ ಯೂಸ್ ಮಾಡೋಣ. ಎಲ್ಲ ಪ್ಲಾನ್ ಮಾಡಿದ್ದು ಸರಸು, ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು ವಾಣಿ ಅಂತ ಹೇಳ್ಬಿಡಿ. ಅಷ್ಟರಲ್ಲಿ ನೀವ್ ಮಾತ್ರ ಆ ಹುಡುಗಿ ಮಿಸ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಅವಳು ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಓಕೆ, ಗುಡ್. ನಾನು ಕೆಲವು ಕ್ವೆಶನ್ಸ್ ಕಳಿಸ್ತೀನಿ, ಸರಸು ಅದಕ್ಕೆ ಆನ್ಸರ್ ಮಾಡೋ ಹಾಗೆ ನಿಮ್ಮವರಿಂದ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಓಕೆ. ಏನೋ ಅನ್ಕೊಂಡಿದ್ದೆ ಆಂಟಿ, ಯುವರ್ ಬ್ರೈನ್ ಕ್ರಿಮಿನಲ್ ಥಾಟ್ಸ್ಗೆ ಫ್ಯಾಕ್ಟರಿ. ಬೇರೆ ಬೇರೆ ತರ ಬೇಕಾದಾಗ್ಲೆಲ್ಲ ಸೂಪರ್ ಆಗಿರೋ ಐಡಿಯಾಸ್ ಕೊಡ್ತಾರೆ. ಅದಕ್ಕೆ ತಾನೆ ಆಗಲ್ಲ ಅಂದ್ರೂ ಅಷ್ಟು ಬೇಡ್ಕೊಂಡು ಅವ್ರ ಹತ್ರನೇ ಹೋಗಿದ್ದು. ಮೇಡಮ್. ಏಯ್, ಒಂದ್ಸಲ ಹೊರಗ್ ಬಾ, ಗೇಟ್ ಹತ್ರ ಬಾ. ನೀವ್ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀನಿ, ಬೇಗ ಬನ್ನಿ. ಸರಿ ಮೇಡಮ್. ಲೈ, ಸ್ವಲ್ಪ ಆಚೆ ಬನ್ನಿ, ಬನ್ರೋ. ಆ ಲಾಯರ್ ಸರಸುನ ಕೇಳೋದಕ್ಕೆ ಅಂತ ಕೆಲವು ಡೈಲಾಗ್ಸ್ ಕಳಿಸಿದ್ದಾರೆ. ಆಂಟಿ, ಇವ್ರು ಬಂದ್ರು. ಏಯ್, ನಿನ್ನ ಫೋನ್ಗೆ ಕೆಲವು ಕ್ವೆಶ್ಚನ್ಸ್ ಕಳಿಸ್ತೀನಿ, ಅದನ್ನ ಅವಳ ಬಾಯಲ್ಲಿ ಹೇಳಿಸಿ ವಿಡಿಯೋ ಶೂಟ್ ಮಾಡಬೇಕು. ಆಗ್ಲಿ ಮೇಡಮ್. ನೋಡು, ಏನೋ ಬಲವಂತವಾಗಿ ಬೈದಲ್ಲಿ ಹೇಳ್ತಿರೋ ಹಾಗಿರಬಾರ್ದು. ಎಕ್ಸ್ಪ್ರೆಷನ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿರಬೇಕು. ಸರಿ ಮೇಡಮ್. ಖಂಡಿತ ಅಮ್ಮವ್ರನ್ನ ಕೊಲ್ಬೇಕು ಅಂತ ಕುತಂತ್ರ ಮಾಡ್ತಿರೋ ಜನಾನೆ. ಗಣೇಶ್ ಎಲ್ಲಿ ಇವ್ರ ಬಗ್ಗೆ ನಿಜ ಹೇಳ್ಬಿಡ್ತಾನೋ ಅಂತ ಭಯಪಟ್ಟು ಈಗ ರೌಡಿಗಳನ್ನ ಬಿಟ್ಟು ಸತ್ಯ ತಿಳ್ಕೊಳ್ಳೋದಕ್ ನೋಡ್ತಿದಾರನ್ಸತ್ತೆ. ಇವ್ರೇನು ದೊಡ್ಡ ಉಪಾಯನೇ ಮಾಡ್ತಿದ್ದಾರೆ ಅನ್ಸತ್ತೆ. ನಾನು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ರೆ ನನ್ನ ಪ್ರಾಣಕ್ಕೆ ಮಾತ್ರ ಅಲ್ಲ, ಅಮ್ಮವ್ರ ಪ್ರಾಣಕ್ಕೂ ದೊಡ್ಡ ಅಪಾಯನೇ. ತಪ್ಪಿಸ್ಕೋಬೇಕು, ಹೇಗಾದ್ರೂ ತಪ್ಪಿಸ್ಕೋಬೇಕು. ಹಾ, ಬಂತು ಮೇಡಮ್. ನೋಡು, ನೀನು ವಿಡಿಯೋ ಶೂಟ್ ಮಾಡುವಾಗ ಆ ಹುಡುಗಿ ನಮ್ಮವಳೆ ಅನ್ಸೋ ಹಾಗಿರ್ಬೇಕು. ಓಕೆ ಮೇಡಮ್. ಆ ಕೆಲಸ ಮುಗಿಸಿ ನೀವು ಹೋಗಿ. ಏಯ್, ಬನ್ರೋ. ಆ
ಆಂಟಿ, ನನಗೇನು ಅರ್ಥ ಆಗ್ತಿಲ್ಲ. ಇದ್ರಲ್ಲಿ ಅರ್ಥ ಆಗದೆ ಇರೋದೇನಿದೆ ಪ್ರೀತಿ, ನಾವು ಬಲೆ ಬೀಸಿದೀವಿ, ಆ ಬಲೆಗೆ ಮೀನು ಖಂಡಿತವಾಗ್ಲೂ ಬೀಳುತ್ತೆ. ಇನ್ನು ನಾವಿಲ್ಲಿರೋ ಅಗತ್ಯನೇ ಇಲ್ಲ. ಬಾ ಬಾ. ಅದು ನಮ್ ಸರಸುನೇ ಅಲ್ವಾ? ಅವಳು ಬಂದ್ಬಿಟ್ಲ? ಹೌದು ಸರ್, ಬಂದ್ರಲ್ಲ. ಅವ್ರು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ರು, ಬರ್ಲಿಲ್ವಾ? ಏನಾಯ್ತಪ್ಪ, ಸರಸು ಸಿಕ್ಕಿದ್ಲ? ಇಲ್ಲ ಡ್ಯಾಡ್, ಎಷ್ಟು ಹುಡುಕಿದ್ರು ಎಲ್ಲೂ ಕಾಣಿಸ್ತಿಲ್ಲ. ಆ ಫೋನಲ್ಲಿ ಏನೋ ಇಟ್ಟಿದ್ದೆ, ಅದನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಅದೇನಾಯ್ತು? ಸರಸು ಫೋನ್ ಆಟೋಲೇ ಬಿಟ್ಬಿಟ್ಟಿದ್ದಾಳೆ ಡ್ಯಾಡ್. ಹಾಸ್ಪಿಟ್ಲಿಗೆ ಅಂತ ಹೋಗಿದ್ ಸರಸು, ಮಧ್ಯದಲ್ಲಿ ಬುಲ್ ಟೆಂಪಲ್ ರೋಡಲ್ಲಿ ಯಾರನ್ನು ಮೀಟ್ ಮಾಡೋದಕ್ಕೆ ಆಟೋ ಇಳಿದ್ಲು ಅಂತ ಆಟೋ ಡ್ರೈವರ್ ಹೇಳ್ದ. ಯಾರನ್ನ ಮೀಟ್ ಮಾಡೋಕಂತೆ ಏನೋ ಗೊತ್ತಿಲ್ಲ ಡ್ಯಾಡ್. ಒಂದ್ ಸ್ವಲ್ಪ ದೂರ ಹುಡ್ಕೊಂಡು ಹೋದ್ರೆ ನನಗೆ ಬ್ಲಡ್ ಕಾಣಿಸ್ತು. ಸರಸುಗೆ ಏನಾಗಿದೆಯೋ ಏನು ಅಂತ ನನಗೆ ತುಂಬಾ ಭಯ ಆಗ್ತದೆ ಡ್ಯಾಡ್. ರಾಹುಲ್, ರಾಹುಲ್, ನಮ್ ಸರಸುಗೆ ಏನು ಆಗಲ್ಲಪ್ಪ. ಆ ರಕ್ತ ಬೇರೆ ಯಾರದು ಇರಬಹುದು, ಅದನ್ನ ನೋಡಿ ನೀನ್ ಗಾಬರಿ ಆಗ್ಬೇಡಪ್ಪ, ಸರಿನಾ? ರಾಹುಲ್,
ಒಂದ್ ವೇಳೆ ಸರ್ಸುಗೆ ಏನಾದ್ರೂ ಆಗಿದ್ರೆ ಅವಳು ಹಾಸ್ಪಿಟಲ್ಗೆ ಹೇಗೆ ಬರ್ತಾ ಇದ್ಲು ಹೇಳು. ಅವಳು ಇಲ್ಲಿಗೆ ಬಂದು ಡಾಕ್ಟರ್ಗೆ ಔಷಧಿ ಕೊಟ್ಟು ಹೋಗಿದ್ದಾಳಲ್ಲ. ರಾಹುಲ್, ನೀನ್ ಆ ರಕ್ತದ ಗುರುತಿನ ಬಗ್ಗೆ ಮರ್ತು ಸರ್ಸುಗೆ ಸಂಬಂಧಪಟ್ಟಿರೋ ಏನಾದ್ರೂ ವಿವರ ಸಿಗತ್ತೋ ನೋಡು. ನಾನು ಎಲ್ಲ ಕಡೆ ಹುಡುಕ್ ನೋಡ್ದೆ, ಆದ್ರೆ ಎಲ್ಲೂ ಇಲ್ಲ ಡ್ಯಾಡ್. ರಾಹುಲ್, ಒಂದ್ ಕೆಲಸ ಮಾಡೋಣ, ನೀನೇನು ಗಾಬರಿ ಆಗ್ಬೇಡ. ನಾನು ತೇಜನು ಅಲ್ಲಿ ಕಳಿಸ್ತೀನಿ, ಅವನು ನಿನ್ ಜೊತೆಗೆ ಇರ್ಲಿ. ಸರ್ಸು ಅಲ್ಲೆಲ್ಲಾದ್ರೂ ಸಿಗ್ಬಹುದೇನೋ, ನೀವಿಬ್ರು ಜೊತೆ ಸೇರಿ ಹುಡುಕಿ. ಡ್ಯಾಡ್ ಬೇಡ. ಡ್ಯಾಡ್, ಅಣ್ಣ ನಿಮ್ ಜೊತೆ ಇದ್ರೇನೆ ಒಳ್ಳೇದು. ನಾನು ಹೇಗಾದ್ರೂ ಮಾಡಿ ಸರಸುನ ಹುಡುಕಿ ಅವಳನ್ನ ಎಲ್ಲಿದ್ರೂ ಕರ್ಕೊಂಡು ಬರ್ತೀನಿ. ಮೇಡಮ್ನ ಹುಷಾರಾಗಿ ನೋಡ್ಕೊಳ್ಳಿ. ಈ ಸಿಚುಯೇಷನ್ ಅಲ್ಲಿ ಮೇಡಮ್ನ ಒಂಟಿಯಾಗಿ ಬಿಡಬಾರ್ದು. ನೀವೆಲ್ಲರೂ ಅಲ್ಲೇ ಇರಿ. ಆದ್ರೆ ನೀನ್ ಅಲ್ಲಿ ಒಂಟಿಯಾಗಿದ್ದಿಲ್ಲ ರಾಹುಲ್, ನೀನೊಬ್ನೇ ಅಲ್ಲಿ ಒದ್ದಾಡ್ತಿದ್ರೆ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ ರಾಹುಲ್. ಅದಕ್ಕೆ ತೇಜನ್ ಕೂಡ ಕಳಿಸ್ತೀನಿ. ಡ್ಯಾಡ್, ನನಗೇನು ಆಗಲ್ಲ, ನೀವಾದಷ್ಟು ಹುಷಾರಾಗಿರಿ. ಮೇಡಮ್ಗೆ ಯಾವ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಸಾಕು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಡ್ಯಾಡ್. ನಾನು ಅವ್ರ ಹೆಲ್ಪ್ ಇಂದ ಸರ್ಸುನ ಹೇಗಾದ್ರೂ ಹುಡುಕ್ತೀನಿ ಡ್ಯಾಡ್. ಸರಿ ಆಯ್ತು ಕಣಪ್ಪ, ನೀನ್ ಹುಷಾರಾಗಿರು. ರಾಹುಲ್, ನೀನ್ ಧೈರ್ಯವಾಗಿರು, ಸರ್ಸುಗೆ ಏನೂ ಆಗಲ್ಲ. ಸರ್ಸುನ ನೀನ್ ಕರ್ಕೊಂಡು ಬರ್ತೀನಿ ಅಂತ ನಾನು ಕೊಟ್ಟಿರೋ ಮಾತನ್ನ ನೀನ್ ಉಳಿಸ್ಕೋತಿ ಅಂತ ಧೈರ್ಯ ನನಗಿದೆ. ಇಲ್ಲಿ ನಾವಿರ್ತೀವಿ, ನೀನೇನು ಹೆದರ್ಬೇಡ ಸರಿನಾ, ಹುಷಾರಾಗಿರು. ಆಯ್ತು ಡ್ಯಾಡ್, ನಾನು ಕಾಲ್ ಮಾಡ್ತೀನಿ. ಆಯ್ತು ಕಣಪ್ಪ. ಗೊತ್ತಿರೋ ನಿಜ ಎಲ್ಲ ಹೇಳಿದ್ರು, ಯಾಕೆ ನನ್ನನ್ನ ಇನ್ನೂ ಕಟ್ ಹಾಕಿದ್ದೀರಾ? ನೋಡು, ನಿನ್ನಿಂದ ಈಗ ಒಂದ್ ಕೆಲ್ಸ ಆಗ್ಬೇಕಾಗಿದೆ. ನಿನ್ನ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ ನೀನ್ ಸರಿಯಾಗಿ ಉತ್ತರಗಳನ್ನ ಹೇಳ್ಬೇಕು. ಪ್ರಶ್ನೆನ ನಾನ್ ಯಾಕೆ ಉತ್ತರ ಕೊಡ್ಬೇಕು? ನೀನ್ ಹೇಳಿದ್ರೆ ಮಾತ್ರ ನಿನ್ನ ಇಲ್ಲಿಂದ ಹೊರಗಡೆ ಕಳಿಸ್ತೇವೆ. ನಾನು ನಿಮ್ಮನ್ನ ನಂಬಲ್ಲ. ನಾವ್ ಹೇಳ್ತಿರೋದ್ ನಿಜ, ನಿನ್ನ ಇಲ್ಲೇ ಬಂಧಿಸಿಡೋ ಕೇಳಿದ್ದಾರೆ. ಆದ್ರೆ ಒಂದ್ ಹುಡುಗಿಗೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಕೆಲ್ಸ ಆದ್ಮೇಲೆ ಕಳ್ಸ್ಬಿಡೋಣ ಅಂತ ಕೇಳ್ತಾ ಇದ್ದೀನಿ. ಒಪ್ಕೊಂಡ್ರೆ ಇಲ್ಲಿಂದ ಹೊರಗೋಗ್ತೀಯ, ಇಲ್ಲ ಅಂದ್ರೆ ಇಲ್ಲೇ ಸಾಯ್ತೀಯ. ಇದಕ್ಕೂ ಮೇಲೆ ನಿನ್ನಿಷ್ಟ. ನಿಮ್ಮ ಅಮ್ಮ ಅವ್ರನ್ನ ನೀನ್ ಕಾಪಾಡ್ಕೊಳ್ಬಹುದು, ಹೇಳು. ನಿಜವಾಗ್ಲು ನನ್ನನ್ನು ಇಲ್ಲಿಂದ ಕಳಿಸ್ತೀರಾ? ಸತ್ಯ ಹೇಳ್ತಿದ್ದೀರಾ? ಹೌದು, ಸತ್ಯವಾಗ್ಲು. ಸರಿ, ಹೇಳ್ತೀನಿ ಹೇಳ್ತೀನಿ, ನೀವೇನ್ ಬೇಕಾದ್ರೂ ಕೇಳಿ. ಲೈ, ನೀನ್ ಯಾರ ಪ್ರಾಣನ ಕಾಪಾಡ್ಬೇಕು ಅಂತ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ? ವಾಗ್ದೇವ ಅಮ್ಮವ್ರಿಗೋಸ್ಕರ. ಹೆಸರು ಮಾತ್ರ ಹೇಳು, ಅವರು ಇವರು ಏನು ಬೇಡ. ವಾಗ್ದೇವಿ, ಮೊದ್ಲಿಂದ ಇಲ್ಲಿವರೆಗೂ ಎಲ್ಲ ಕೆಲ್ಸನೂ ಹತ್ರ ಇದ್ ನೋಡ್ಕೊಳ್ತಿದ್ದಿದ್ ಯಾರು? ನಾನೇ. ಹಾಗ ಒಂದ್ ಶಬ್ದದಲ್ಲಿ ಉತ್ತರ ಹೇಳ್ಬೇಡ, ಪೂರ್ತಿ ವಿವರವಾಗಿ ಹೇಳು. ನಾನೇ ಎಲ್ಲ ಹತ್ರ ಇದ್ದು ನೋಡ್ಕೋತಿದ್ದೀನಿ. ನೀನ್ ಹೇಳ್ತಿರೋದ್ ನಿಜಾನಾ? ಈ ವಿಷಯದಲ್ಲಿ ಸುಳ್ಳು ಹೇಳೋ ಅಗತ್ಯ ನನ್ಗಿಲ್ಲ. ಹಾಸ್ಪಿಟಲ್ ಅಲ್ಲಿ ಅವ್ರ ಹತ್ರ ಯಾರ್ಯಾರಿದ್ದಾರೆ? ಎಲ್ರು, ಪೂರ್ತಿ ಕುಟುಂಬ ಇದೆ. ಸರಿ, ಕಲ್ಯಾಣೋತ್ಸವದ ದಿನ ಹಸೆ ಮನೆ ಮೇಲೆ ನೀವು ಕೂತ್ಕೊಳ್ಳೋದ್ ಬಿಟ್ಟು ವಾಗ್ದೇವಿ ದಂಪತಿನ ಯಾರು ಕೂತ್ಕೊಳಕ್ ಹೇಳಿದ್ದು? ಅದೊಂದು ನಾಟಕ. ನಾವ್ ಅಂದ್ಕೊಂಡ್ ಹಾಗಾಗ್ಬೇಕು ಅಂತ ತುಂಬಾ ಯೋಚನೆ ಮಾಡಿ ನಾವೆಲ್ಲ ಮಾಡಿರೋ ಉಪಾಯ. ಅಳ್ತಾ ಹೇಳೋದಲ್ಲ, ಸ್ವಲ್ಪ ಕೋಪದಲ್ಲಿ ಹೇಳೋ.
ಇದ್ರಲ್ಲಿ ಕೋಪ ಯಾಕೆ? ಹಾಗ ಹೇಳಿದ್ರೇನೆ ವಿಡಿಯೋ ಅಲ್ಲಿ ಚೆನ್ನಾಗಿ ಬರೋದು. ನಿಮ್ಮ ಅಮ್ಮವ್ರನ್ನ ಕಾಪಾಡೋದ್ ನಿನ್ ಗುರಿನಾ? ಹೌದು, ನನ್ನ ಉಸಿರಿರೋವರೆಗೂ ಅದೇ ನನ್ ಗುರಿ. ನಿನ್ನ ಶತ್ರುಗಳಿಗೆ ನೀನ್ ಕೊನೆದಾಗ ಹೇಳ್ಬೇಕಾಗಿರೋದೇನು? ನನ್ ತಂಟೆಗ್ ಬಂದ್ರೆ ನನ್ ಯಾರೇನು ಕ್ಷಮಿಸಲ್ಲ, ಅಂಥವರಿಗೆಲ್ಲ ಸಾವನ್ ಬಿಟ್ರೆ ಬೇರೆ ಶಿಕ್ಷೆ ಇಲ್ಲ. ಇನ್ ನಾನ್ ಹೋಗ್ಬೋದಾ? ಲೈ ಏನ್ರ ಹಾಗ ನೋಡ್ತಾ ಇದ್ದೀರಾ? ಶೂಟಿಂಗ್ ಮುಗ್ದೋಯ್ತು, ಮೇಡಮ್ನ ಕರ್ಕೊಂಡು ಹೋಗಿ ಆ ರೂಮ್ ನಲ್ಲಿ ಕೂಡಾಕ್ರ. ಅಯ್ಯೋ ಯಾಕೆ ನನ್ ಕೈ ಬಿಡಿ. ನೀವೇ ಹೇಳಿದ್ರಿ ಅಲ್ವಾ, ನೀವ್ ಹೇಳಿದ ಹಾಗೆ ಹೇಳಿದ್ರೆ ನನ್ನ ಕಳಿಸ್ಬಿಡ್ತೀನಿ ಅಂದ್ರೆ ಈ ಹುಚ್ಚುಚ್ಚ ಪ್ರಶ್ನೆ ಕೇಳಿ ಮಾತ್ ಮುರಿತಿದ್ದೀರಾ? ನಾನು ಹೇಳ್ದೆ, ಆದ್ರೆ ಈಗ ಬೇಡ ಅನ್ಸ್ತಿದೆ. ಏನ್ ನೋಡ್ತಾ ಇದ್ರೋ, ಕರ್ಕೊಂಡು ಹೋಗ್ರ. ಅಯ್ಯೋ ನನ್ನ ಬಿಟ್ಬಿಡಿ, ಬಿಟ್ಬಿಡಿ ನನ್ನ, ನಾನು ಹೋಗ್ಬೇಕು, ಬಿಡಿ ಬಿಡಿ ನನ್ನ. ತಪ್ಪಿಸ್ಕೊಳಕ್ಕೆಲ್ಲ ನೋಡ್ಬೇಡ, ಅವೆಲ್ಲ ಇಲ್ಲಿ ನಡೆಯಲ್ಲ. ಅಣ್ಣ ಇನ್ಮೇಲೆ ಆ ಹುಡುಗಿ ಏನಕ್ಕೆ? ಬಿಟ್ಬಿಡಣ. ಅಮ್ಮ ಅವ್ರ ಕೆಲ್ಸ ಆಗೋಗಿರ್ಬೋದು, ಆದ್ರೆ ಅಮ್ಮ ಅವ್ರು ಅವಳನ್ನ ಬಿಟ್ ಕಳ್ಸು ಅಂತ ಇನ್ನೂ ಹೇಳಿಲ್ಲ. ನೀನ್ ಹೋಗ್ ಬಾಟ್ಲು ರೆಡಿ ಮಾಡು, ಯಾವಾಗ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಓಕೆ ಅಣ್ಣ. ಡ್ಯಾಡ್ ನೀವು ಹೀಗೆ ಬೇಜಾರು ಮಾಡಿಕೊಂಡ್ರೆ ಹೇಗೆ ಹೇಳಿ? ತಂದೆಯಾಗಿ ನಿಮ್ಮೆಲ್ರಿಗೂ ಧೈರ್ಯ ಹೇಳ್ತಿದ್ನೆ ಹೊರತು ಇಲ್ಲಿ ನಿಮ್ಮ ಅಮ್ಮನ ಪರಿಸ್ಥಿತಿ, ಅಲ್ಲಿ ಸರಸ್ವ ಪರಿಸ್ಥಿತಿ ನೆನಪು ಮಾಡಿಕೊಂಡ್ರೆ ನನಗೆ ತುಂಬಾನೇ ಗಾಬರಿ ಭಯ ಆಗ್ತಿದೆ ತೇಜ. ಇಷ್ಟು ದಿನ ನಿಮ್ಮ ಅಮ್ಮನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡಿರೋ ಸರಸು ಇವತ್ತು ಕಾಣದಿರುವಾಗ ಹೋಗಿದ್ದಾಳಂತಂದ್ರೆ ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ಏನು, ಏನ್ ಆಗ್ತಿದೆಯೋ ನನಗೇನು ಅರ್ಥನೇ ಆಗ್ತಿಲ್ಲ ಕಣೋ. ಏನೇ ಆದ್ರೂ ಸರ್ಸುನ ಕಾಪಾಡೋದಕ್ಕೆ ರಾಹುಲ್ ಇದ್ದಾನ ಡ್ಯಾಡ್, ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ ಡ್ಯಾಡ್. ಈ ಟೈಮಲ್ಲಿ ಪೊಲೀಸ್ ಹೆಲ್ಪ್ ತಗೊಳ್ಳೋದು ಕೂಡ ಒಳ್ಳೇದು ಅಂತ ಅನ್ಸುತ್ತೆ. ನನಗಂತೂ ಸರಸು ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ. ಡ್ಯಾಡ್ ನೀವೇನು ಹೆದರಬೇಡಿ, ಹೌದು ಯಾರಾದ್ರೂ ಪ್ರೀತಿನ ನೋಡಿದ್ರ? ಈಗ ನಿನ್ಗೆ ಅವಳಿ ಹಾಕ್ಬೇಕು. ಬೇಕಾಗಿಲ್ಲ, ಜಸ್ಟ್ ಆಸ್ಕಿಂಗ್. ರಿಷಿ ನಿನಗೇನಾದ್ರೂ ಗೊತ್ತಾ? ಇಲ್ಲ, ಮಾರ್ನಿಂಗ್ ಇಂದ ಅವಳು ಆಗಾಗ ಕಾಣಿಸ್ಕೊಂತಾಳೆ, ಆಗಾಗ ಮೈ ಆಗ್ಬಿಡ್ತಿದ್ದಾಳೆ. ಐ ಡೋಂಟ್ ನೋ ವೈ. ಈಗಲೂ ಕೂಡ ಅಷ್ಟೇ, ಯಾರಿಗೂ ಹೇಳ್ದೆ ಎಲ್ಲೋದ್ಲೋ ಏನ್ ಮಾಡ್ತಿದ್ದಾಳೋ ಯಾರಿಗೂ ಗೊತ್ತಿಲ್ಲ. ಎಷ್ಟಾಗ ಬಂದು ಬೆಡ್ ಬಗ್ ಹಾಗೆ ಅಂಟ್ಕೊಂಡಿರೋ ನಿನಗೆ ಯಾಕೆ ಬೇಕು ನನ್ನ ವಿಷಯ? ಇವ್ರ ಮಾತು ಅನುಮಾನ ಬರೋ ಹಾಗಿದೆ, ಹೇಗಾದ್ರೂ ತಡಿಬೇಕಲ್ಲ. ಹೇಗೆ
ನೋಡಿದ್ರೆ ಗೊತ್ತಾಗ್ತಿಲ್ವಾ ನಿಜಕ್ಕ? ಓ, ಯಾರೋ ದೃಷ್ಟಿ ತೆಗೆದು ಕಾಯಿ ಹೊಡೆದಿರೋದನ್ನ ತಗೊಂಡ್ ಬರಕ್ ಹೋಗಿದ್ದ? ಚೀಚಿ, ಅಂತ ಕೆಲ್ಸ ನಾನ್ ಯಾಕೆ ಮಾಡ್ತೀನಿ? ಆಂಟಿ ಪ್ರಾಣ ಸೇವ್ ಮಾಡು ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ. ಟೈಮ್ಗೆ ಆಂಟಿಡೋಟ್ ಸಿಗ್ತಲ್ಲ ಅಂತ ಹರಕೆ ತೀರಿಸ್ಕೊಂಡ್ ಬಂದೆ. ನಂಗೂ ಹೇಳಿದ್ರೆ ನಾನು ಬರ್ತಿದ್ನಲ್ಲ, ಅಟ್ಲೀಸ್ಟ್ ಪ್ರಸಾದನಾದ್ರೂ ಸಿಕ್ತಿತ್ತು. ತಂದಿದ್ದೀನಕ್ಕ. ವಾಣಿ, ಈಗ ಇಲ್ಲೇ ನನ್ನ ಕಣ್ಮುಂದೆ ಇದ್ದಿದ್ರೆ ದೇವಸ್ಥಾನಕ್ಕೆ ಹೋಗೋದಷ್ಟೇ ಅಲ್ಲ ಅಂಕಲ್, ಅವಳ ಕಾಲಿಗೆ ಬೀಳ್ತಿದ್ದೆ. ಆಂಟಿ ಮೇಲೆ ಅವಳು ತೋರಿಸ್ತಿರೋ ಪ್ರೀತಿ ರೆಸ್ಪೆಕ್ಟ್ ನೋಡಿ ನನ್ನಿಂದ ದೂರ ಆಗ್ಬಿಟ್ರು. ಪಾಪ, ಅವಳಿಗಿಷ್ಟು ದಿನ ತುಂಬಾ ನೋವು ಕೊಟ್ಬಿಟ್ಟೆ. ಅದಕ್ಕೆ ವಾಣಿ ಬಂದ್ಮೇಲೆ ಎಲ್ರ ಮುಂದೆ ಮನಸಾರಿ ಸಾರಿ ಕೇಳ್ತೀನಿ ಅವಳ ಹತ್ರ. ತುಂಬಾ ಸಂತೋಷ ನಮ್ಮ. ನೀನ್ ಬದಲಾದ್ರೆ ನನಗಿಂತ ಹೆಚ್ಚು ಸಂತೋಷ ಪಡೋರು ಇನ್ಯಾರು ಇಲ್ಲ. ಅವಳು ಬರಲ್ಲ ಅಂತ ಗೊತ್ತಿದ್ದೆ ಈ ಬದಲಾಗಿರೋ ತರ ಆಕ್ಟಿಂಗ್ ಅಂಕಲ್. ಹೊಸ್ದಾಗ ಬದಲಾಗೋದೇನು ಅಂಕಲ್, ಅವಳು ಮೊದಲಿಂದ ಒಳ್ಳೆವಳೆ. ಏನೋ ಆಗಾಗ ಬ್ಯಾಡ್ ಇನ್ಫ್ಲೂಯೆನ್ಸ್ ಇಂದ. ಅಂದ್ರೆ ಪ್ರೀತಿ ಬಗ್ಗೆ ಎಲ್ರಿಗಿಂತ ನಿನಗೆ ಚೆನ್ನಾಗಿ ಗೊತ್ತನ್ಸತ್ತಲ್ಲ ರಿಷಿ. ವಾಣಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ತೇಜ? ಇಲ್ಲ. ಹೌದಾ? ಅದೇನು, ಹಾಸ್ಪಿಟಲ್ ನಲ್ಲಿ ಸಿಸಿಟಿವಿ ಫುಟೇಜ್ ಇರುತ್ತಲ್ಲ, ಅದನ್ನ ಚೆಕ್ ಮಾಡಿದ್ರೆ ಕನಿಷ್ಠ ಏನಾದ್ರೂ ಕ್ಲೂ ಸಿಕ್ತಿತ್ತು. ಆಲ್ರೆಡಿ ಕೇಳಾಯ್ತು, ಬಟ್ ಅವಳು ಬರೋ ಟೈಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಸಿಸಿಟಿವಿ ಕ್ಯಾಮರಾಸ್ ವರ್ಕ್ ಆಗಿಲ್ಲ. ಹೌದಾ? ಅದ್ಯಾಕೆ? ಇದೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂಕಲ್, ತುಂಬಾ ತುಂಬಾ ಟೆನ್ಷನ್ ಆಗ್ತಾ ಇದೆ. ರಾಹುಲ್ ಹೇಳ್ದ ಹಾಗೆ ಇದ್ಯಾರ್ದೋ ತುಂಬಾ ಕ್ಲೆವರ್ ಪ್ಲಾನ್ ಅನಿಸ್ತಾ ಇದೆ ನನಗೆ. ಅಂಕಲ್ ತಗೊಳ್ಳಿ, ನಿಮ್ ಕೈಯಿಂದಾನೆ ಆಂಟಿ ಕುಂಕುಮ ಇಡಿ, ಅವರು ಸೇಫ್ ಆಗಿರ್ಬೇಕು. ತಗೊಳ್ಳಿ ಅಂಕಲ್. ರೌಡಿಗಳ ಮಾತು, ಯೋಚನೆಗಳು ಎಲ್ಲ ಕೆಟ್ಟದಾಗಿದೆ. ಅವ್ರು ಹೇಳ್ದಾಗ ಹೇಳಿದ್ರೆ ಬಿಡ್ತೀನಿ ಅಂದವರು ಮತ್ತೆ ನನ್ನ ಕೂಡ ಹಾಕಿದ್ದಾರೆ. ಇಲ್ಲೇ ಇದ್ರೆ ನನ್ನ ಖಂಡಿತ ಬದುಕಕ್ ಬಿಡಲ್ಲ. ಹೇಗಾದ್ರೂ ತಪ್ಪಿಸ್ಕೋಬೇಕು. ಹೇಗೆ? ಇಷ್ಟು ವರ್ಷದ ನನ್ನ ಕೆರಿಯರ್ನಲ್ಲಿ ಇಷ್ಟು ಅಂದವಾಗಿರೋ ಹುಡುಗಿ ನಾನು ನೋಡೇ ಇಲ್ಲ ಕಣೋ. ಈ ಥರ ಟಾರ್ಚರು ಕೊಟ್ಟಿಲ್ಲ. ಲೇಯ್, ನಾನು ಪರ್ಸ್ನಲ್ಲಾಗಿ ಹೋಗಿ ಸಾರಿ ಹೇಳಬೇಕು ಅನ್ಕೊಳ್ತಿದ್ದೀನ್ರೋ? ಅಣ್ಣ ಅಣ್ಣ, ನಾನೇನು ತಪ್ಪು ಮಾಡಿದ್ದೀನಣ್ಣ? ನಾನು ಸಾರಿ ಕೇಳ್ತೀನಣ್ಣ. ಅಣ್ಣ ಅಣ್ಣ, ನಿನ್ನ ಜೊತೆ ಸೇರಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಣ್ಣ. ಮೊದಲು ನಾನೇ ಸಾರಿ ಕೇಳ್ತೀನಿ ಅಣ್ಣ. ಲೇಯ್, ಸಾರಿ ಕಣ್ರೋ, ಸರಿ ಹೇಳ್ರಿ, ನಿಮ್ ಫೀಲಿಂಗ್ ನಿಮ್ ಇಷ್ಟ, ಆದ್ರೆ ನಿಮ್ಮೆಲ್ರಿಗೂ ನಾನೇ ಸೀನಿಯರ್ ಅಲ್ವಾ? ಮೊದ್ಲು ನಾನೇ ಹೋಗಿ ಸಾರಿ ಹೇಳ್ತೀನಿ ಕಣ್ರೋ.
ಫೋನ್ ಕೆಲಸನೇ ಮಾಡ್ತಿಲ್ವಲ್ಲ. ಫೋನ್ ಮೇಲೆ ಏನೋ ರಂಗೋಲಿ ಹಾಕಿದ್ರೆ ಕೆಲಸ ಮಾಡುತ್ತೇನೋ, ಅದೇನದು? ಅವನು ಹೇಗ್ ಬರ್ತಾ?